ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶೇಶ್ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಾದ ವಿವಾದಗಳು ನಡೀತಾ ಇದೆ, ಐ ತಿಂಕ್ ನಿಮ್ಮೆಲ್ಲರೂ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಏನಂತಂದ್ರೆ, ಯಶ್ ಫ್ಯಾನ್ಸ್ ಅವರು ಸುದರ್ಶನ್ ಅವರ ಪೋಸ್ಟ್ಗಳಿಗೆ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ದಾರೆ. ಏನಕ್ಕೆ ಮಾಡ್ತಾಯಿದ್ದಾರೆ? ಯಾರಿಗೆ ಸುದರ್ಶನ್ ಅಂತಂದರೆ, ಸುದರ್ಶನ್ ಅವ್ರು ಬಂದು ಸಂಗೀತಾ ಭಟ್ ಅವರ ಹಸ್ಬೆಂಡ್. ಸಂಗೀತಾ ಭಟ್ ಕನ್ನಡ ಸಿನಿಮಾ ಹೀರೋಯಿನ್, ಇವರು ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ. ಇವರು ಹಸ್ಬೆಂಡ್ ಅವರು. ಓಕೆ, ಸುದರ್ಶನ್ ಅವರು ರಿಯಲ್ ಲೈಫಲ್ಲಿ ಒಂದಷ್ಟು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾ ಇರ್ತಾರೆ. ನಿಮ್ಗೆ ಗೊತ್ತಿರೋದೆ, ತುಂಬ ಕಾಮಿಡಿ ವೀಡಿಯೋಸ್ಗಳು ನೀವು ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅವರ ಒಂದು ತಂಡದ್ದು. ಆ ಒಂದು ಯೂಟ್ಯೂಬ್ ಚಾನಲ್ಲಿ ಇವರು ಮಾಡುವಂಥ ಕಾಮಿಡಿ ಸ್ಪೀಚ್ಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ. ಓಕೆನಾ? 2 ವರ್ಷದ ಹಿಂದೆ ಇವರು ಒಂದು ವೀಡಿಯೋನ ಮಾಡಿದರು, ಅಂತಂದರೆ ಒಂದು ಸ್ಪೀಚ್ನ ಕೊಟ್ಟಿದ್ದರು ಸುದರ್ಶನ್ ಅವರು. ಆ ಒಂದು ಸ್ಪೀಚಲ್ಲಿ ಯಶ್ ಅವರು ತುಂಬ ಬಿಲ್ಡಪ್ ಡೈಲಾಗ್ಗಳನ್ನ ಹೊಡಿತಾರೆ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಯಶ್ ಅವರ ಡೈಲಾಗ್ಗಳನ್ನ ಉಪಯೋಗಿಸ್ಕೊಂಡು ಒಂದು ಸ್ಪೀಚ್ನ ಮಾಡಿದ್ದಾರೆ, ಕಾಮಿಡಿ ಸ್ಪೀಚ್ನ ಮಾಡಿದ್ದಾರೆ. ಅಣ್ತಮ್ಮ ಅಣ್ತಮ್ಮ ಅನ್ನೋ ಪದನ ಉಪಯೋಗಿಸ್ಕೊಂಡು ಕಾಮಿಡಿ ಮಾಡಿದ್ದಾರೆ ಒಂದಷ್ಟು ಜನಗಳ ಮುಂದೆ. ಅದರ ಜೊತೆಗೆ ಅವಾರ್ಡ್ ಡೈಲಾಗ್ ಇದೆಯಲ್ಲ, ಆ ಅವಾರ್ಡ್ ಡೈಲಾಗ್ನ ತಗೊಂಡು ಕಾಮಿಡಿ ಮಾಡಿದ್ದಾರೆ. ಓಕೆನಾ? ಅವಾರ್ಡ್ ಡೈಲಾಗ್ ತಗೊಂಡು ತುಂಬ ನೆಗೆಟಿವ್ ಕಾಮಿಡಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಯಶ್ ಅವ್ರಿಗೆ ಒಂದು ರೀತಿ ಇನ್ಸಲ್ಟ್ ಮಾಡಿದ್ದಾರೆ ಅಂತಲೇ ಅನಿಸುತ್ತೆ ನನಗೆ, ಆ ಒಂದು ವಿಡಿಯೋ ನೋಡಿದಾಗ. ಸೊ ತುಂಬ ಬೇಜಾರಾಯಿತು. ಈ ಥರ ಮಾತಾಡಬಾರ್ದಿತ್ತು. ಯಶ್ ಅವ್ರನ್ನ ಆ ಒಂದು ಸ್ಪೀಚ್ ಒಳಗೆ ಮದ್ದಿ ಕೇಳ್ಕೊಂಡಿದ್ದು ನನ್ನ ಪ್ರಕಾರ ತಪ್ಪು ಅಂತ ಅನಿಸುತ್ತು ಪರ್ಸ್ನಲ್ ಆಗಿ. ಓಕೆನಾ? ಅದಕ್ಕೋಸ್ಕರ ಯಶ್ ಫ್ಯಾನ್ಸ್ಗಳಿಗೆ ಈ ಒಂದು ವಿಷಯ ಗೊತ್ತಾಗಿ ತುಂಬ ಜನಕ್ಕೆ ಈ ಒಂದು ವಿಡಿಯೋ ಇವಾಗ ಟ್ರೆಂಡ್ ಆಗಿದೆ. 2 ವರ್ಷದ ಹಿಂದೆ ವಿಡಿಯೋ ಅಪ್ಲೋಡ್ ಮಾಡಿದಂಥ ವಿಡಿಯೋ ಇವಾಗ ಟ್ರೆಂಡ್ ಆಗಿದೆ. ಸೊ ಯಶ್ ಫ್ಯಾನ್ಸ್ಗಳಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಈಗ ಯಶ್ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ದಾರೆ ಅಂತ. ಆ ಒಂದು ಕಾರಣಕ್ಕೆ ಯಶ್ ಫ್ಯಾನ್ಸ್ಗಳೆಲ್ಲ ಅವರ ಒಂದು ಪೋಸ್ಟ್, ಅವ್ರು ಯಾವುದೋ ಒಂದು ಪೋಸ್ಟ್ ಹಾಕೋರು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ತುಂಬ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಓಕೆನಾ? ಇದು ಆಗ್ತಾಯಿರುವಂಥ ಪ್ರೊಸೆಸ್ಸು. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾರು ಕೂಡ ತುಂಬ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡಬೇಡಿ. ತುಂಬ ಜನ ಫ್ಯಾಮಿಲಿಗೆಲ್ಲ ಹೋಗಿ ಬೈತಾ ಇರ್ತೀರ, ಅದೆಲ್ಲ ತಪ್ಪು. ಒಳ್ಳೆ ರೀತಿ ಕಮೆಂಟ್ಸ್ ಮಾಡಿ, ಅಫ್ಕೋರ್ಸ್ ಅವ್ರು ಮಾಡಿರೋ ತಪ್ಪು, ಅವ್ರೇನು ತಪ್ಪು ಮಾಡಿದ್ರೆ ಅದನ್ನ ಅವ್ರಿಗೆ ಅರಿವು ಮಾಡಿಸಿ, ನೀವು ಏನಕ್ಕೆ ಅದರ ಎಷ್ಟು ಬಗ್ಗೆ ಮಾತಾಡ್ರಿ ಅಂತ ಕೇಳಿ ಕಮೆಂಟ್ ಮುಖಾಂತರ ಪ್ರಶ್ನೆಗಳನ್ನ ಮಾಡಿ. ಅದು ಬಿಟ್ಬಿಟ್ಟು ಬೈಯೋದೆಲ್ಲ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಇವಾಗ ಇವ್ರು ಏನಕ್ಕೆ ಹಿಂಗೆ ಮಾಡಿದ್ರು ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಯಾವುದೇ ಒಂದು ವ್ಯಕ್ತಿಗೆ ಒಂದು ಹುಮ್ಮಸ್ ಬರ್ತಾ ಇದೆ ಅಂತಂದರೆ ಒಂದು ಸ್ಪೀಚ್ ಮಾಡ್ತಾ ಇದ್ದೀವಿ, ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆಡಿಯನ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆಡಿಯನ್ಸ್ ರಿಟೆನ್ಷನ್ ಕೊಟ್ಟಿದ್ದಾರೆ ಅಂತಂದರೆ, ಆ ಒಂದು ವ್ಯಕ್ತಿ ನೆಕ್ಸ್ಟ್ ಲೆವೆಲ್ಗೆ ತಗೋದಕ್ಕೋಸ್ಕರ, ತಗೊಂಡೋಗೋದಕ್ಕೋಸ್ಕರ ಒಂದು ಬೇರೆ ಒಂದು ಬೇರೆಯವ್ರನ್ನ ಮದ್ದಿ ಕೇಳ್ಕೊಂಡು ಕಾಮಿಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅದೇ ರೀತಿ ಇಲ್ಲೂ ಕೂಡ ಆಗಿದೆ ಅಂತ ಅನಿಸುತ್ತೆ. ಅಲ್ಲಿ ನೋಡ್ತಾ ಇರುವಂಥ ವೀಕ್ಷಕರು ಒಂದಷ್ಟು ಚಪ್ಪಾಳೆಗಳನ್ನ ಹೊಡೆದಿದ್ದಾರೆ, ಶಿಳ್ಳೆಗಳನ್ನ ಹೊಡೆದಿದ್ದಾರೆ, ನಕ್ಕಿದ್ದಾರೆ. ಯಾಕೆಂತಾರೆ ಅವ್ರು ಮಾಡೋದು ಕಾಮಿಡಿ ಸ್ಪೀಚ್, ಆ ಟೈಮಲ್ಲಿ ಇವರು ಹುಮ್ಮಸ್ ಬಂತು ಅಂತಂದ್ಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ, ಯಶ್ ಅವ್ರನ್ನ ಮದ್ದಿ ಕೇಳ್ಕೊಂಡು ಯಶ್ ಅವ್ರ ಬಗ್ಗೆ ಕಾಮಿಡಿ ಮಾಡಿದ್ದಾರೆ. ಇದು ತಪ್ಪು ನನ್ನ ಪ್ರಕಾರ. ನಾವು ಕೂಡ ಹಂಗೇನೆ ರಿಯಲ್ ಲೈಫಲ್ಲಿ ನೀವು ನೋಡಿರ್ತೀರಾ, ನಾವೇನಾದ್ರೂ ಎಕ್ಸಾಂಪಲ್ ಇವಾಗ ಕೊಡ್ತೀನಿ. ನಾನೇನಾದ್ರೂ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀನಿ ಅಂತಂದರೆ, ನನ್ನ ಮುಂದೆಗಡೆ ನನ್ನ ಫ್ರೆಂಡು ಇದ್ದಾನೆ ಅಂತಂದರೆ, ಅವನ ಜೊತೆ ಕ್ಯಾಶುವಲ್ ಟಾಕ್ ಮಾತಾಡ್ತಾ ಇರ್ತೀವಿ, ಯಾರು ಇಲ್ಲ ಅಂತಂದ್ರೆ ಅಕ್ಕಪಕ್ಕ. ಅದೇ ಯಾರಾದರೂ ಒಂದು ಇಬ್ಬರು ಹುಡುಗಿರು ಅಕ್ಕಪಕ್ಕ ಬಂದು ನಿಂತ್ಕೊಬಿಟ್ರೆ ನಾವು ಒಂದು ಬೇರೆ ಲೆವೆಲ್ಗೆ ಮಾತಾಡ್ತೀವಿ. ಏ ಮಗ, ನನ್ನ ಫೋನ್ ತಗೊಂಡಕಣ, 10 ರೂಪಾಯಿದು 10 ರೂಪಾಯಿದು ಲೆವೆಲ್ ತೋರಿಸ್ಕೋಬೇಕಲ್ಲ. ಸೊ ಆ ಒಂದು ಕಾರಣಕ್ಕೆ ಆ ಥರ ಮಾತಾಡ್ತೀವಿ. ಏನಂತಂದರೆ ಅವ್ರು ಕೇಳಿಸ್ಕೊಳ್ತಿರ್ತಾರೆ ಅಂತ ಗೊತ್ತಿರುತ್ತೆ ನಮಗೆ, ಅಕ್ಕಪಕ್ಕದವ್ರು ನಮ್ಮ ವಾಯ್ಸ್ನ ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಿರುತ್ತೆ. ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ಲೆವೆಲ್ ತೋರಿಸ್ಕೊಳ್ಳೋದಕ್ಕೋಸ್ಕರ ಬೇರೆ ಲೆವೆಲ್ ಮಾತಾಡ್ತೀವಿ. ಅದೇ ರೀತಿ ಇವರು ಕೂಡ ತಪ್ಪು ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಶ್ ಅವರು ಅವರ ಸಿನಿಮಾಗಳಿಗೆ ಡೈಲಾಗ್ ಕೊಡಿತಾರೆ ಪಾಪ. ಸೊ ಅವ್ರ ಡೈಲಾಗ್ಗಳನ್ನ ಬಿಲ್ಡಪ್ಪು, ಯಶ್ ಅವ್ರು ಬಿಲ್ಡಪ್ಪು ಅಂತಂದರೆ ಏನು ಗೊತ್ತಾಗ್ತಿಲ್ಲ ನನಗೆ, ಇದೆಲ್ಲ ಏನು ಅಂತಲೇ ಅರ್ಥ ಇದ್ದಲ್ಲ. ನಿಜವಾದ ಲೈಫಲ್ಲಿ ಅವರು ಮಾಮೂಲಿ ಕಾಮನ್ ಮ್ಯಾನ್ ಆಗಿದ್ದಾರೆ. ಅಫ್ಕೋರ್ಸ್ ರಾಮಾಚಾರ್ಯಲ್ಲ ಆ ಕ್ಯಾರೆಕ್ಟರ್ಗೆ ಅವರು ಡೈಲಾಗ್ ಬೇಕು ಹೊಡೆದಿದ್ದಾರೆ, ತಪ್ಪೇನು? ಈಗ ಮಾಸ್ಟರ್ ಪೀಸಲ್ಲಿ ವಿಲನ್ ಆಗಿದ್ದಾರೆ ಅವರು, ಹಂಗನ್ಬಿಟ್ಟು ರಿಯಲ್ ಲೈಫಲ್ಲಿ ಅವ್ರು ವಿಲನ್ ಆಗೋದಕ್ಕಾಗುತ್ತಾ? ಪೊಲೀಸ್ ಅವ್ರು ಎತ್ಕೊಂಡು ಇದ್ದಾರೆ ತಾನೇ ರಿಯಲ್ ವಿಲನ್ ಆದರೆ. ಸೊ ಇದನ್ನೆಲ್ಲ ಯೋಚನೆ ಮಾಡಬೇಕು. ನಾವುಗಳೆಲ್ಲ ಹೇಗೆ ಅಂತಂದರೆ, ಸಿನಿಮಾಗಳನ್ನ ಸಿನಿಮಾಗೆ ನೋಡ್ತೀವಿ ಕಣ್ರಪ್ಪ. ನಾವು ಫ್ಯಾನ್ಸ್ಗಳಂತೂ ಅಷ್ಟೇ, ಸಿನಿಮಾಗಳನ್ನ ಸಿನಿಮಾಗೆ ನೋಡ್ತೀವಿ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ, ಒಂದು 2-3 ಸಲ ಜಾಸ್ತಿ ನೋಡ್ಬೋದೇನೋ. 2-3 ಸಲ ಸಿನಿಮಾ ನೋಡ್ತೀವಿ, ಯಾಕೆಂದರೆ ನಮ್ಮ ಫೇವ್ರೇಟ್ ಇರೋ ನೋಡ್ತೀವಿ. ತಪ್ಪೇನಿದೆ, ಎಂಜಾಯ್ ಮಾಡ್ತೀವಿ, ಎಂಟರ್ಟೈನ್ಮೆಂಟ್ ತೊಗೊಳ್ತೀವಿ, ಬರ್ತೀವಿ ಹೊರಗಡೆ. ಟಿಕೆಟ್ ಬೆಲೆ ಮುಗೀತಾ, ಈಚು ಬಂದಮೇಲೆ ಮುಗೀತು, ಬೇರೆ ನಮ್ಮ ಲೈಫೇ ಬೇರೆ ಇರುತ್ತೆ. ಈಗಲೂ ನಾನು ಎಷ್ಟು ಬಗ್ಗೆ ಇದು ಮಾಡ್ಕೊಂಡು ಕೂತಿದ್ದೀನಾ, ನಾನು ಏನು ಮಾಡ್ಬೇಕಂತ ಮಾಡ್ತಾ ಅಲ್ವಾ? ಹಂಗೆ ಸಿನಿಮಾ ಬಂದಾಗ ಎಂಜಾಯ್ ಮಾಡ್ತೀವಿ, ಎಂಟರ್ಟೈನ್ಮೆಂಟ್ ತೊಗೊಳ್ತೀವಿ ಅಷ್ಟೇ. ಅವ್ರು ಮಾಡೋದು ಅವರ ಒಂದು ಪ್ಯಾಷನ್, ಅದು ಸಿನಿಮಾ ಮಾಡೋದು ಹೀರೋಗಳದ್ದು ಪ್ಯಾಷನ್. ಸಿನಿಮಾ ಮಾಡ್ತಾರೆ, ನಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಷ್ಟೇ. ಒಂದು ಬೇರೆ ಥರ ಒಂದು ಖುಷಿ ಕೊಡುತ್ತೆ ರಿಯಲ್ ಲೈಫಲ್ಲಿ ಅಲ್ವಾ, ಸಿನಿಮಾಗಳನ್ನ ನೋಡಿದಾಗ ಅಷ್ಟೇ. ಆ ಫೀಲ್ಗೆ ಹೋಗ್ತೀವಿ, ಬರ್ತೀವಿ ಅಷ್ಟೇ. ಹೆಂಗೆ ಅಂದ್ಬಿಟ್ಟು ಈಗ ರಿಯಲ್ ಲೈಫಲ್ಲೂ ನಂದೇ ನಂದೇ ಅಬ್ಬ ಅಂದ್ಕೊಂಡು ಯಶ್ ಅವ್ರು ಓಡಾಡ್ತಾವ್ರ ಇಲ್ಲ ಅಲ್ವಾ? ದರ್ಶನ್ ಅವ್ರ ಜೊತೆ, ಸುದೀಪ್ ಅವ್ರ ಜೊತೆ ಎಷ್ಟು ಚೆನ್ನಾಗಿರ್ತಾರೆ ಅಲ್ವಾ? ಸೊ ಸಿನಿಮಾಗೋಸ್ಕರ ಡೈಲಾಗ್ಗಳೆಲ್ಲರೂ ಹೊಡಿತಾರೆ, ತಪ್ಪೇನು ಅಲ್ವಾ? ಅದನ್ನು ಬಿಟ್ಬಿಟ್ಟು ಯಶ್ ಅವ್ರ ಬಿಲ್ಡಪ್ಪು, ಆ ಸಿನಿಮಾದಲ್ಲಿ ಹೊಡೆದಿರೋ ಡೈಲಾಗ್ನ ಎತ್ಕೊಂಡು ಸ್ಪೀಚಲ್ಲಿ ಮಾತಾಡುವಂಥ ಅವಶ್ಯಕತೆ ಏನಿತ್ತು? ಅಣ್ತಮ್ಮ ಅಣ್ತಮ್ಮ ಅನ್ನೋದು, ಆಮೇಲೆ ಅವ ವಿಷಯದ ಬಗ್ಗೆ ಮಾತಾಡೋದು, ಇದೆಲ್ಲ ಏನಕ್ಕೆ ಬೇಕು? ಅದನ್ನ ಅವರೇನು ರಿಯಲ್ ಲೈಫಲ್ಲಿ ಮಾಡಿ ಅಂತ ಏನಾದರೂ ಮೆಸೇಜ್ ಕೊಟ್ಟವ್ರ? ಸಿನಿಮಾ ಸಿನಿಮಾಗೆ ನೋಡ್ರಪ್ಪ ಅಲ್ವಾ? ನನಗೆ ಇದೊಂದು ಗೊತ್ತಾಗಲ್ಲ, ಅದೇನೋಪ್ಪ ರಿಯಲ್ ಲೈಫ್ಗೂ ಅಪ್ಲೈ ಮಾಡ್ಕೊಬಿಡ್ತಾರೆ ತುಂಬ ಜನ. ನಾವು ಏನು ಅಂತಂದರೆ ಸಿನಿಮಾ ನೋಡ್ತೀವಿ ಅಷ್ಟೇ, ಎಂಜಾಯ್ ಮಾಡ್ತೀವಿ, ಎಂಟರ್ಟೈನ್ಮೆಂಟ್ ತೊಗೊಳ್ತೀವಿ, ಬರ್ತೀವಿ. ಈಗ ನೆಕ್ಸ್ಟು KGF Part 2 ಬರುತ್ತೆ. ಸೊ ಆ ಸಿನಿಮಾದಲ್ಲಿ ಅವ್ರದ್ದು ಕ್ಯಾರೆಕ್ಟರ್ ಏನಿರುತ್ತೆ, ಆ ಕ್ಯಾರೆಕ್ಟರ್ ತಕ್ಕಂಗೆ
ಏನಿವಾಗ ಡೈಲಾಗ್ ಅಲ್ಲಿ ಓವರ್ ಬಿಲ್ಡಪ್ಪು, ನಮ್ಮ ಫ್ಯಾನ್ಸ್ಗಳಿಗೆ ಅದೇ ಇಷ್ಟ ಆಗೋದು, ಅದಕ್ಕೋಸ್ಕರ ಹೊಡಿತಾರೆ. ಏನಿವಾಗ ತಪ್ಪು, ಹೋಗ್ಲಿ ಬಿಡಿ. ಈಗ ಡೈಲಾಗಿನ ಯಶ್ ಅವರೇ ಬರಿತಾವ್ರ, ನನಗೆ ಇದೇ ಡೈಲಾಗ್ ಬೇಕು, ನಂದೇ ಅನ್ನೋ ಡೈಲಾಗ್ ಬೇಕು ಅಂತ ಯಶ್ ಅವರೇ ಬರ್ಕೊಂಡು ಡೈಲಾಗ್ ಹೊಡಿತಾವ್ರ? ಇಲ್ಲೋ ಅಲ್ವಾ. ಡೈಲಾಗ್ ಬರೆಯವರೇ ಯಾರು ಇರ್ತಾರೆ, ಆ್ಯಕ್ಟ್ ಮಾಡೋರು ಯಾರು ಇರ್ತಾರೆ, ಪಾಪ ಹೆಸರು ಬರೋದು ಇವ್ರ ಮೇಲೆ ಅಲ್ವಾ. ಸೊ ತಪ್ಪು ಇವೆಲ್ಲ ನನ್ನ ಪ್ರಕಾರ. ಐ ಥಿಂಕ್ ಸುದರ್ಶನ್ ಅವರು ಮಾತಾಡಿದ್ದು ನನ್ನ ಪ್ರಕಾರ ತಪ್ಪು, ಆದರೆ ನೀವುಗಳು ತುಂಬ ನೆಗೆಟಿವ್ ಕಮೆಂಟ್ಸ್ಗೆಲ್ಲ ಮಾಡಬಾರ್ದು, ಅದು ನಮ್ಮ ತಪ್ಪು ಕೂಡ ಆಗ್ಬಿಡುತ್ತೆ. ಸೊ ತುಂಬ ನೆಗೆಟಿವ್ ಮಾಡಬೇಡಿ. ಅವ್ರು ತಪ್ಪು ಮಾಡಿರೋದು ಹೇಳಿ, ಈ ಥರ ತಪ್ಪು ಮಾಡಿದ್ದೀರಾ, ಸೊ ಈ ಥರ ಮಾತಾಡಬಾರ್ದಿತ್ತು ನೀವು ಅಂತೇಳಿ. ಯಾಕೆಂತಂದರೆ ಅವ್ರು ಆ ಟೈಮಲ್ಲಿ ಏನಂತಂದರೆ ಯಶ್ ಅವರು ಏನೂ ಇರಲಿಲ್ಲ, ಒಂದು ತಕ್ಕ ಮಟ್ಟಿಗೆ ಒಂದು ಒಳ್ಳೆ ಹೀರೋ, ಕಾಮನ್ ಹೀರೋ ಆಗಿದ್ದರು. ಸೊ ಆ ಟೈಮಲ್ಲಿ ಅವ್ರು ಮಾತಾಡ್ಬಿಟ್ರು, ಬಟ್ ಇವಾಗ ಅವ್ರು ಹೆಸರು ಮಾಡಿಬಿಟ್ಟಿದ್ದಾರೆ. ಸೊ ಜನಗಳು ಬಿಡ್ತಾರ? ಅಫ್ಕೋರ್ಸ್ ರಿಫ್ಲೆಕ್ಷನ್ ಮಾಡೇ ಮಾಡ್ತಾರೆ, ರಿಯಾಕ್ಟ್ ಮಾಡೇ ಮಾಡ್ತಾರಲ್ವಾ. ಒಂದು ದೊಡ್ಡ ಹೀರೋ ಎಲ್ಲ ಕಡೆ ಹೆಸರು ಮಾಡಿದ್ದಾರೆ, ಮಾತಾಡೇ ಮಾತಾಡ್ತಾರೆ. ಸೊ ನೋಡಿ, ಇದು ಕತೆ. ಸೊ ಯಾರೇ ಒಂದು ವ್ಯಕ್ತಿಗೆ ನಾವು ಈ ಥರ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು, ಯಾರ ಬಗ್ಗೆ ನಾವು ಮಾತಾಡಬೇಕು ಅಂತಾರೆ 100 ಸಲ ಯೋಚನೆ ಮಾಡಬೇಕು, ಅಥವಾ ನಾವೇನಾದ್ರೂ ಒಂದು ಮಾತನಾಡ್ತಾ ಇದ್ದೀವಿ ಅಂತಾರೆ 100 ಸಲ ಯೋಚನೆ ಮಾಡಬೇಕು. ಇವಾಗ ನಾನು ಮಾತಾಡ್ತಾ ಇರೋದು ನಿಮಗೆಲ್ಲ ಇಷ್ಟ ಆಗ್ತದೆ, ತುಂಬ ಜನಗಳು ಇಷ್ಟಪಡ್ತೀರಾ, ಕಮೆಂಟ್ಸ್ಗಳನ್ನ ಮಾಡ್ತಾಯಿರ್ತೀರಾ, ಫಸ್ಟ್ ವ್ಯೂ ಬ್ರೋ, ನಿಮ್ಮ ಫ್ಯಾನ್ ಬ್ರೋ, ಅದು ಇದು ಒಂದು ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡ್ತಾಯಿರ್ತೀರಾ, ತುಂಬ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದ್ರೆ. ಇವಾಗ ನಾನು ಆಟೋಮೆಟಿಕ್ಕಾಗಿ ನಾಳೆಯಿಂದ ಏನಾದರೂ ಕೆಟ್ಟ ಕೆಟ್ಟ ವೀಡಿಯೋಸ್ಗಳನ್ನ ಮಾಡಿದ್ರೆ ಅಂತಂದರೆ ಏನು ಬಂದಿಲ್ಲದೆ ಇರೋದಿಲ್ಲ ಅಪ್ಡೇಟು, ವಾಟ್ಸಪ್ಪಲ್ಲಿ ಈ ಥರ ಅಪ್ಡೇಟ್ ಬಂದಿದೆ ಅದು ಇದು ಅಂದ್ಕೊಂಡು ನಾನು ವೀಡಿಯೋಗಳನ್ನ ಮಾಡಿಬಿಟ್ರೆ ನೀವು ಬೈತೀರ ತಾನೇ ಅವಾಗ? ಏನು ಬ್ರೋ, ನಿಮ್ಮನ್ನು ತುಂಬ ನಂಬಿದೆ ಬ್ರೋ, ಈ ಥರ ನ್ಯೂಸ್ ಕೊಡ್ತಿರಾಗ ಬರ್ದಿರೋ ನ್ಯೂಸ್ನೆಲ್ಲ ಕೊಡ್ತೀರಾ ಅಂತ ಬೈತೀರ ತಾನೆ? ಸೊ ಅದಕ್ಕೇ ನಾವು ಏನು ಮಾತಾಡ್ತೀವಿ ಅನ್ನೋ ತುಂಬ ಇಂಪಾರ್ಟೆಂಟ್. ಈಗ ನಾನು ಒಳ್ಳೆ ಮಾತುಗಳನ್ನ ಆಡ್ತಾಯಿರ್ತೀನಿ, ನಾನು ಯಾವತ್ತೂ ಬೈದಿಲ್ಲ ವೀಡಿಯೋಗಳಲ್ಲಿ. ಸೊ ನಾನು ಇವಾಗ ಏನಾದ್ರು ಬೈದ್ಬಿಟ್ರೆ ಏನು ಬ್ರೋ, ನಿಮ್ಮ ಬಾಯಲ್ಲ ಆ ಥರ ನಾವು ಮಾತನ್ನೇ ಕೇಳಿರಲಿಲ್ಲ ಬ್ರೋ, ನೀವು ಬೈಯಲ್ಲ ಅಂತ ಅಂದ್ಕೊಂಡಿದ್ದ ಬ್ರೋ, ನೀವು ತುಂಬ ಒಳ್ಳೆಯವ್ರು ಅಂದ್ಕೊಂಡಿದ್ದ ಬ್ರೋ, ಬೈದ್ಬಿಟ್ರಿ ಅಂತ ಹೇಳ್ತೀರ. ಅದೇ ಬೈಯೋ ವ್ಯಕ್ತಿನೇ ಇದ್ದರೆ ನಾನು ಈಗ ನಾನೇ ಬೈತಾ ಇದ್ದೀನಿ ಎಲ್ಲ ವೀಡಿಯೋದಲ್ಲೂ ಬೈತಾ ಬೈಕೊಂಡು ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಏನೋ ಅನ್ಸಲ್ಲ, ಕಾಮನ್ ಆಗೋಗುತ್ತೆ. ಅದೇ ನಾನು ಬೈಯೋದೆಲ್ಲ ಎಲ್ಲ ವೀಡಿಯೋದಲ್ಲೂ ಯಾವಾಗ ಒಂದ್ಸಲ ಬೈತೀನಿ ಅಂತಂದ್ರೆ ನಿಮ್ಗೆ ಬೇಜಾರಾಗ್ಬಿಡುತ್ತಾಗ, ಏನಪ್ಪ ಇವರು ಒಳ್ಳೆ ಮಾತುಗಳಾಡ್ತೀರಿ ಇವಾಗ ಬೈತಾರಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಒಂದು ಕಾರಣಕ್ಕೆ ಮಾತು ಎಲ್ರಿಗೂ ಬರುತ್ತೆ, ಎಷ್ಟು ಮಾತಾಡ್ಬೇಕು ಅಷ್ಟು ಮಾತ್ರ ಮಾತಾಡ್ಬೇಕು ನಾವು. ಒಂದು ಸ್ಥಾನಕ್ಕೆ ಹೋದ್ಮೇಲಂತೂ ಒಂದು ತಕ್ಕ ಮಟ್ಟಿಗಾದರೂ ನಾವು ಒಳ್ಳೆ ರೀತಿಲಿ ಇರಬೇಕು, ಇಲ್ಲಾಂತಂದ್ರೆ ಜನಗಳು ತುಳಿದು ಹಾಕ್ಬಿಡ್ತಾರೆ. ಯಾಕೆಂದರೆ ನಾವು ಒಳ್ಳೆ ಸಿನಿಮಾ ಕೊಟ್ಟಾಗಲೇ ಇಷ್ಟೊಂದು ಸಿನಿಮಾಗಳ ಬಗ್ಗೆ ಮಾತಾಡ್ತಾರೆ. KGF ಸಿನಿಮಾ ಒಳ್ಳೆ ಸಿನಿಮಾ ಬಂದ್ರೂ ಕೂಡ ಎಷ್ಟು ನೆಗೆಟಿವ್ ಮಾತಾಡೋರು, ನೆಗೆಟಿವ್ ರಿವ್ಯೂ ಕೊಟ್ಟರು. ಅದೇ ಸಿನಿಮಾ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಅವಾಗ ಇನ್ನೂ ಮಾತಾಡ್ತಾರೆ, ಸಿನಿಮಾ ಚೆನ್ನಾಗಿದ್ದೇ ಮಾತಾಡೋರು ಚೆನ್ನಾಗಿಲ್ಲ ಅಂತ, ಇನ್ನು ಚೆನ್ನಾಗಿಲ್ಲ ಅಂತ ಬಿಡ್ತಾರ? ಸೊ ಆ ಒಂದು ಕಾರಣಕ್ಕೆ ಪ್ರತಿಯೊಂದು ವ್ಯಕ್ತಿನೂ ಕೂಡ ಮಾತಾಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕು. ಸುದರ್ಶನ್ ಅವರು ಆ ದಿನ ಅವರು ಮಾಡಿದ ತಪ್ಪು ನನ್ನ ಪ್ರಕಾರ, ಆ ಥರ ಮಾತಾಡಿರೋ ತಪ್ಪು. ನಾನು ಆ ಒಂದು ವೀಡಿಯೋ ನೋಡಿದೆ, ಆ ಒಂದು ವೀಡಿಯೋಗೆ ಕಮೆಂಟ್ಸ್ನ ಡಿಸೇಬಲ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಕಮೆಂಟ್ಸ್ಗಳು ತುಂಬ ನೆಗೆಟಿವ್ ಮಾಡ್ತಾರಲ್ಲ, ಆ ಒಂದು ಕಾರಣಕ್ಕೆ ಆ ಒಂದು ಯೂಟ್ಯೂಬ್ ವೀಡಿಯೋಗೆ ಕಮೆಂಟ್ಸ್ ಡಿಸೇಬಲ್ ಮಾಡಿಬಿಟ್ಟಿದ್ದಾರೆ. ನೀವು ಆ ಒಂದು ವೀಡಿಯೋ ನೋಡಬೇಕು ಅಂತಂದ್ರೆ ನನಗೊಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಶೇರ್ ಮಾಡ್ತೀನಿ, ಓಕೆನಾ? ಡಿಸ್ಕ್ರಿಪ್ಷನಲ್ಲಿ ಹಾಕಲ್ಲ, ಯಾಕೆಂದರೆ ನಾನು ಈ ಥರ ವೀಡಿಯೋಸ್ಗಳಿಗೆಲ್ಲ ನಾನು ಪ್ರಮೋಟ್ ಮಾಡಲ್ಲ, ಓಕೆನಾ? ಅದು ಅವರು ಏನೋ ಅವರ ಒಂದು ಇದಕ್ಕೋಸ್ಕರ, ಸ್ಪೀಚ್ಗೋಸ್ಕರ ಒಂದು ಬೇರೆ ಲೆವೆಲ್ ತೊಗೊಂಡೋಗಕ್ಕೆ ಅವರು ಮಾತಾಡಿದ್ದಾರೆ, ಅದು ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಫ್ರೀಯಾಗಿ ಪ್ರಮೋಟ್ ಮಾಡಲ್ಲ ನಾನು, ಓಕೆನಾ? ನೀವೇನಾದ್ರು ನೋಡಬೇಕು ಅನ್ಸಿದ್ರೆ ನನಗೆ ಇನ್ಸ್ಟಾಗ್ರಾಮ್ ಒಂದು ಮೆಸೇಜ್ ಮಾಡಿ, ಲಕ್ಕಿ ಲಿಕೇಶಸ್ ಅಂತ ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಸಿಗುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮೆಸೇಜ್ ಮಾಡಿ, ಕಳಿಸ್ಕೊಡ್ತೀನಿ. ಯಾಕೆಂದರೆ ಇದರಲ್ಲೂ ಎಂಜಾಯ್ ಮಾಡೋರು ಇರ್ತಾರೆ. ಕೆಲವೊಂದು ಜನ ಓ ಯಶ್ ಅವ್ರು ಬೋಗ್ಬಿಟ್ಟಿದ್ದಾರೆ ಅಂದ್ಕೊಂಡು ಏನು ಮಾಡ್ತಾರೆ ಹೇಳಿ, ಆ ವೀಡಿಯೋಗೆ ಶೇರ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ಸ್ಗಳನ್ನ ಮಾಡೋದು, ಅವ್ರಿಗೆ ಸಪೋರ್ಟ್ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಅದಕ್ಕೆ ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಶೇರ್ ಮಾಡ್ತೀನಿ ನಾನು, ಓಕೆನಾ? ಸೊ ಇದು ನನ್ನ ಒಂದು ಪ್ಯಾಟರ್ನ್, ನಾನು ಐಡಿಯಾ ಮಾಡಿರುವಂಥದ್ದು. ಸೊ ಬೇಕು ಅಂದರೆ ನನಗೆ ಆ ಒಂದು ಮೆಸೇಜ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಇನ್ಸ್ಟಾಗ್ರಾಮ್ದು ಮೆಸೇಜ್ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ. ಸೊ ಈ ಒಂದು ವೀಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಓಕೆನಾ? ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾಯಿದ್ದಾರೆ ಫ್ಯಾನ್ಸ್ಗಳು, ಅವ್ರಿಗೆಲ್ಲ ಶೇರ್ ಮಾಡಿ, ಸ್ವಲ್ಪ ಒಳ್ಳೆ ರೀತಿ ಕಮೆಂಟ್ಸ್ಗಳನ್ನ ಮಾಡೋದಕ್ಕೆ ಹೇಳಿ, ಓಕೆನಾ? ಸೊ ವೀಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳಿದ್ರೆ, ಸದ್ಯಕ್ಕೆ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸೋದೆ. ನಿಮ್ಮ ಅನಿಸಿಕೆ ಏನು ಸುದರ್ಶನ್ ಅವ್ರ ಮೇಲೆ, ಅವ್ರು ಮಾತಾಡಿದ ತಪ್ಪು ಅನ್ಸಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಚೈನ್ ಒಂದೇ ಮಾತಾರಮ್.